ಸರ್ ಮೈಸೂರು. ನೀವು ಮೈಸೂರು ಸಿಟಿ ಒಳಗಡೆ ಇರೋದು? ಹೌದು ಅಂದರೆ ಪ್ರತಾಪ್ ಸಿಂಹ. ಹಾಂ ಪ್ರತಾಪ್ ಸಿಂಹ ಈಗ ಅಲ್ಲಿ ಎಂ ಪಿ. ಈ ಸರಿ ಬಿಜೆಪಿನೇ ಬರುತ್ತಾ ಅಥವಾ ಏನಾದರೂ ಅಂದರೆ ನಿಮ್ಮ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ? ನಮ್ಮ ಅಭಿಪ್ರಾಯನ, ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಕಾಂಪಿಟೇಷನ್ ಇದೆ ಸಲ, ಸ್ವಲ್ಪ ಕಾಂಪಿಟೇಷನ್ ಇದೆ. ಯಾಕಂದರೆ ಅವ್ರಿಗೆ ಜೆ ಡಿ ಎಸ್ ಸಪೋರ್ಟ್ ಸಿಕ್ಕಿದೆ ಸಲ, ಪ್ರತಾಪ್ ಸಿಂಹ ಅವ್ರಿಗೆ ಜೆ ಡಿ ಎಸ್ ಸಪೋರ್ಟ್ ಸಿಕ್ಕಿರೋದ್ರಿಂದ ನೆಕ್ ಟು ನೆಕ್ ಫೈಟ್ ಇದೆ ಸಲ. ಸ್ವಲ್ಪ ಅಂದರೆ ಆಡಳಿತ ಪಕ್ಷ ಬಂದು ಕಾಂಗ್ರೆಸ್ಸು ಈ ಸಲ ಸ್ಟೇಟಲ್ಲಿ. ಇವರು ಆ್ಯಕ್ಚುಲಿ ಅಲ್ಲಿ ಎಂ ಪಿ, ಸೊ ಇವರು ಪ್ರತಿಷ್ಠೆಗೆ ತಗೋತಾರೆ ಈ ಸಲ ಅವ್ರು. ಯಾಕಂದರೆ ಎಲ್ಲ ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ಗಳೆಲ್ಲ ಕಾಂಗ್ರೆಸ್ ಅವರೇ ಇದ್ದಾರೆ, ಸ್ವಲ್ಪ ಫೈಟ್ ಆಗುತ್ತೆ ಸಲ ಎಂ ಪಿಗೆ, ಪ್ರತಾಪ್ ಸಿಂಹ ಅವ್ರಿಗೆ. ಇಲ್ಲಿ ಎಮ್ ಎಲ್ ಎ ಅಂತಂದ್ರೆ ಈಗ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಹೇಳಿ, ಚಾಮುಂಡೇಶ್ವರಿ. ಹೌದು ಹೌದು ಹೌದು, ಜೆಟ್ಟಿ ದೇವೇಗೌಡರು. ಹೌದು ಹೌದು, ಅಲ್ಲಿಗೆ ಪ್ರತಾಪ್ ಸಿಂಹಗೆ ಸ್ವಲ್ಪ ಏನಂದ್ರೆ ಅವ್ರದ್ದು ಒಂದೇ ಕ್ಯಾಂಡಿಡೇಟ್ ಸಪೋರ್ಟ್ ಅನ್ಸುತ್ತೆ, ಅದು ಬಿಟ್ಟರೆ ಹುಣಸೂರು ಸಿಗುತ್ತೆ ಅವ್ರಿಗೆ. ಹುಣಸೂರು ಹುಣಸೂರು ಒಂದು ಇರೋದ್ರಿಂದ ಸಿಗುತ್ತೆ ಜೆ ಡಿ ಎಸ್ ಸಪೋರ್ಟ್ ಕಾಂಗ್ರೆಸ್. ಬಟ್ ಇನ್ನೂ ಅವ್ರು ಫೈನಲ್ ಮಾಡಿಲ್ಲ, ಜೆ ಡಿ ಎಸ್ ಅವರು ಕೇಳ್ತಾ ಇದಾರೆ ಕ್ಯಾಂಡಿಡೇಟ್, ಮೈಸೂರು ಬಿಟ್ಕೊಡಿ ಅಂತ ಕೇಳ್ತಾ ಇದಾರೆ ನಮಗೆ. ಬಟ್ ಇನ್ನೂ ಫೈನಲ್ ಆಗಿಲ್ಲ, ಯಾರಾಗುತ್ತೆ ನೋಡಬೇಕು. ಒಟ್ಟಿನಲ್ಲಿ ಜೆ ಡಿ ಎಸ್ ಅಥವಾ ಬಿ ಜೆ ಪಿನೋ ಯಾರೋ ಒಬ್ಬರು ಅವರು ನಿಲ್ಲಿಸಿದ್ರೆ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಆ ಕ್ಯಾಂಡಿಡೇಟೇ ಗೆಲ್ತಾರೆ, ಅಥವಾ ಕಾಂಗ್ರೆಸ್ಗೆ ಏನಾದರೂ ಜಾಸ್ತಿ ಇಲ್ಲ. ಕಾಂಗ್ರೆಸ್ ಒಲಿವಿ ಇದೆ ಸಲ, ಯಾಕಂದರೆ ಈ ಸಲ 5-6 ಸ್ಕೀಮ್ಗಳು ಬಿಟ್ಟಿದ್ದಾರಲ್ಲ, ಆ ಬಗ್ಗೆಗಳಿಂದ ಮೇ ಬಿ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಪ್ಲಸ್ ಆಗ್ಬೋದು ಸರ್, 2,000 ಕೊಟ್ಟಿದ್ದಾರೆ ಮಹಿಳೆಯರಿಗೆ ಉಚಿತ ಅಕ್ಕಿ, ಬಸ್ ಪ್ರಯಾಣ, ಅವೆಲ್ಲ ಪ್ಲಸ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಈಗ 5ನೇ ಗ್ಯಾರಂಟಿ ಬೇರೆ ಹೇಳ್ತಾ ಇದ್ದಾರೆ, ಯುವ ನಿಧಿ. ಬಟ್ ಅದಷ್ಟು ಗ್ಯಾರಂಟಿಗಳೆಲ್ಲ ರೀಚ್ ಆಗಿಲ್ಲ ಜನಗಳಿಗೆ ಅಂತ ಅಲ್ಲ, ನಾವು ಹೇಳ್ತಾ ಇದ್ದೀವಿ. ಬಟ್ ಆ ಜನ ಅದನ್ನ ಫೈನಲಿ ಡಿಸೈಡ್ ಮಾಡಬೇಕು. ಅಂದರೆ ಈಗ ನಿಮಗೆ ಅನಿಸಿರೋ ಪ್ರಕಾರ ನೆಕ್ ಸರ್ ಫೈಟ್ ಇದೆ, ಫೈಟ್ ಇದೆ, ಹೇಳಕ್ ಬರಲ್ಲ ಹೇಳಕ್ ಹೇಳ. ಹೌದು ಹೌದು, ಪ್ರತಾಪ್ ಯಾಕಂದ್ರೆ ಮಡಿಕೇರಿ ಅವ್ರಿಗೆ ಫೇವರ್ ಆಗಿತ್ತು ಮುಂಚೆ, ಬಟ್ ಮಡಿಕೇರಿಗೆ 2 ಮೈನಸ್ ಆಗಿದೆ ಅವ್ರಿಗೆ. ಅಲ್ಲಿ ಅಲ್ಲಿರೋಂಥ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗಳಾಗಿದ್ದಾರೆ. ಸೊ ಅಂದರೆ ಮೇ ಬಿ ಮಡಿಕೇರಿ ಅವ್ರಿಗೆ ಅಪೋಸಿಟ್ ಆಗಿದೆ ಈ ಸಲ ಪ್ರತಾಪ್ ಸಿಂಹ ಅವ್ರಿಗೆ. ಈಗ ಪ್ರತಾಪ್ ಸಿಂಹ ಅವರು ಲಾಸ್ಟ್ ಟೈಮ್ ಇದ್ದಾಗ ಒಳ್ಳೆ ಇದು ಲೀಡಿಂಗ್ ಎಲ್ಲ ಗೆದ್ದಿದ್ರು. ಹೌದು, ಆದರೆ ಈ ಸರಿ ಸ್ವಲ್ಪ ಅವ್ರಿಗೆ ಡಿಮೆರಿಟ್ಸ್ ಇದೆ. ಯಾವ್ದಪ್ಪ ಅಂತಂದ್ರೆ ಈಗೆಲ್ಲ ಅಸೆಂಬ್ಲಿನಲ್ಲಿ ಅದೇನೋ ಬಾಂಬೆಲ್ಲ ಅವ್ರೇನೋ ಕೊಟ್ಟಿದ್ರು, ಪಾಸ್ಪೋರ್ಟ್ ಕಳಿಸಿದ್ರು ಅನ್ನೋದು ಸ್ವಲ್ಪ ಮೈನಸ್ ಆಗಿದೆ. ಇವರು ಪಾಸ್ಪೋರ್ಟ್ ಇದೆಲ್ಲ ಮಾಡಿದ್ದಾರೆ ಅಂತ ಅನ್ನೋದು ಒಂದು ಅಂದ್ರೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಒಪಿನಿಯನ್ ಜಾಸ್ತಿ ಆಗಿದೆ. ಓಟ್ ಡೌನ್ ಆಗ್ಬೋದು ಸರ್, ಅದೇಂತೇನಿಲ್ಲ. ಬಟ್ ಇವ್ರಿಗೆ ಮೇನ್ ಕಾಂಗ್ರೆಸ್ ಅವ್ರ ಅಜೆಂಡೆ ಅಂದ್ರೆ 5 ಗ್ಯಾರಂಟಿ ಇವ್ರು ಪ್ಲಸ್ ಆಗ್ಬೋದು ಅಷ್ಟೇ. ಡೈರೆಕ್ಟ್ ಜನಗಳಿಗೆ ತಲುಪಿದೆಯಲ್ಲ ಈ ಅಕ್ಕಿ ಕೊಡತಾ ಇರೋದು, ಅದ್ರ ಜೊತೆಗೆ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ದಾರೆ. ಅನಂತರ ಎಂ ಪಿದು ಏನೋ ನೀವು ಹೇಳಿದ್ರೆ ಮಹಿಳೆಯರಿಗೆ ಉಚಿತ ಬಸ್ಸು, ಅದೇನಾದ್ರು ಪ್ಲಸ್ ಆದರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಚಾನ್ಸಸ್ ಇದೆ. ನಂಬಿದ್ದಾರೆ ಸರ್, ಕೊಟ್ಟು ದುಡ್ಡು ಆಟೋಮೆಟಿಕಲಿ ಒಳ್ಳೇದು ಹೋದರೆ ಈಗ ಫ್ರೀ ಬಸ್ ಕೊಟ್ಟಮೇಲೆ ನಂಬೇ ನಂಬ್ತಾರಲ್ವಾ? ಕೆಲವರು ಅಪೋಸ್ ಮಾಡ್ತಾರೆ ಕೆಲವರು ಅಲ್ಲ. ಅಪೋಸ್ ಏನಂದರೆ ಸರ್, ಆಗದಿದ್ದವ್ರು ಮಾಡೇ ಮಾಡ್ತಾರೆ. ಏನೇ ಆದರೂ ಒಂದು ವಿರೋಧ ಪಕ್ಷ ಅಂದಮೇಲೆ ಅವ್ರು ವಿರೋಧ ಮಾಡೋಕ್ಕೆ ಇದ್ದೇ ಇರ್ತಾರೆ. ಬಟ್ ನನ್ನ ಅನಿಸಿಕೆ ಪ್ರಕಾರ, ನೀವು ಹೇಳ್ತಾರೆ ನಮ್ಮ ಅನಿಸಿಕೆ ಪ್ರಕಾರ, ಅದೆಲ್ಲ ಸ್ಕೀಮ್ ಕರೆಕ್ಟಾಗಿ ಜನರಿಗೆ ತಲುಪಿದ್ರೆ ಕಾಂಗ್ರೆಸ್ ಪ್ಲಸ್ ಇದೆ. ಅಂದರೆ ಇಲ್ಲಿ ಮೋದಿ ನೋಡಿ ಏನಾದ್ರು ಓಟ್ ಹಾಕ್ತಾರೆ ಅಥವಾ ಲೋಕಲ್ ಪ್ರತಾಪ್ ಸಿಂಹ ನೋಡಿ ಓಟ್ ಹಾಕ್ತಾರೆ? ಎರಡೂ ಇದೆ ಸರ್, ಬಿ ಜೆ ಪಿ ಫಾಲೋವರ್ಸು ಮೋದಿ ನೋಡ್ತಾರೆ, ಈ ಕಾಂಗ್ರೆಸ್ ಫಾಲೋವರ್ಸು ಕಾಂಗ್ರೆಸ್ನ ಸ್ಕೀಮ್ಗಳು ನೋಡ್ತಾರೆ. ಬಟ್ ಅಲ್ಲಿ ಲೋಕಲ್ ಎಮ್ ಎಲ್ ಎಗಳು ಈ ಸಲ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಮುಂಚೆ ಆದರೆ ನೀವು ಮಡಿಕೇರಿ ಅವ್ರಿಗೆ ಫುಲ್ 100% ಸಾಲಿಡ್ ಇತ್ತು, ಬಟ್ ಮಡಿಕೇರಿಂದ ಉಲ್ಟಾಗಿದೆ ಸರ್ ಅವ್ರಿಗೆ. ಅಲ್ಲೇ ಆಡಳಿತ ವಿರೋಧಿ ಅಲ್ಲೇ ಬಂದಿದೆ, ಅದು ಅವ್ರಿಗೆ ಪ್ಲಸ್ ಆಗೋದು ಸ್ವಲ್ಪ ಕಮ್ಮಿ ಇದೆ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಕ್ಯಾಂಡಿಡೇಟ್ ಮಾಡೋ ಚಾನ್ಸಸ್ ಏನಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಕಸ್ಮಾತ್ ಏನಾದ್ರು ಆದರೆ ಕಾಂಗ್ರೆಸ್ಗೆ ಏನಾದರೂ ಲೀಡಿಂಗ್ ಬರ್ಬೋದು ಸರ್? ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಬಟ್ ಮೇ ಬಿ ಇದ್ರು ಆದರೂ ಆಗ್ಬೋದು ಸರ್, ಯಾಕಂದರೆ ನಮ್ಮ ಸ್ಟೇಟ್ನವರೇ ಅವರು. ಅದೇನಾದರೂ ಒಂದು ಸ್ವಲ್ಪ ಅನುಕಂಪ, ನಮ್ಮವರೇ ಏನಾದರೂ ಇಲ್ಲಿ ಲೋಕಲ್ ಅವರು ಪ್ರಧಾನಿ ಮಂತ್ರಿ ಕ್ಯಾಂಡಿಡೇಟ್ ಅನ್ನೋದು ಸೂಚಿಸಿರೋದ್ರಿಂದ. ಬಟ್ ಆದರೂ ಆಗ್ಬೋದು. ರಾಜೇಶ್ ಅಂತ. ಈಗ ಕೇಂದ್ರದಲ್ಲಿ ಸರ್ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್ ಬಂದರೆ ಉತ್ತಮ ಅಂತ ಅನಿಸುತ್ತೆ. ಕಾರಣ ಸರ್? ಕಾರಣ ಅಂದರೆ ವರ್ಣಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ, ಸಾಹೇಬರ ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನಗಳಾಗಿದೆ ತುಂಬ, ರೋಡ್ಗಳಾಗಿದೆ, ದಂಡಿಕೆರೆ ಆಗಿದೆ, ಸುತ್ತೂರು ರೋಡ್ ಆಗಿದೆ, ಪ್ರತಿಯೊಂದು ದೇವಸ್ಥಾನಗಳು ಸಹಿತ ಸಿದ್ದರಾಮಯ್ಯ ಸರ್ ಎಲ್ಲ ನಿಂತು ಎಲ್ಲ ಟ್ರಾನ್ಸ್ಫರ್ ಮಾಡಿ ದುಡ್ಡೆಲ್ಲ ಹಾಕಿ ನಿಂತು ಅವರೇ ಬಂದು ವಿಸಿಟ್ ಕೊಟ್ಟು ಎಲ್ಲ ಮಾಡಿಸ್ತಾ ಅಭಿವೃದ್ಧಿ ಮಾತ್ರ ಸೂಪರಾಗಿ ಮಾಡಿಸ್ತಾ ಇದ್ದಾರೆ. ನಮ್ಗೆ ನೆಕ್ಸ್ಟು ಅವರೇ ಬಂದರೆ ತುಂಬ ಅನುಕೂಲ ಅಂತ ನಾವು. ಅಲ್ಲ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕೇಂದ್ರದಲ್ಲಿ ಮೋದಿ ಬರ್ತಾರೆ ಸರ್. ಕೇಂದ್ರದಲ್ಲಿ ಮೋದಿ ಬಂದರೆ ಒಳ್ಳೆಯದು ಸರ್. ನಮ್ಮ ಕರ್ನಾಟಕದಿಂದ ಯಾರು ಅಂತ ಕ್ಯಾಂಡಿಡೇಟ್ ಇಲ್ವಾ? ಇಲ್ಲ ಸರ್, ಯಾವುದೂ ಇಲ್ಲ ಸರ್. ಈಗ ಖರ್ಗೆ ಅವರು ಹೇಳ್ತಾ ಇದಾರಲ್ಲ ಅವರು? ಇಲ್ಲ ಸರ್, ಮೋದಿನೇ ಬರೋದು ಸರ್. ಮೋದಿ ರಾಹುಲ್ ಗಾಂಧಿ ಒಳ್ಳೆ ಫೈಟ್ ಕೊಡಲ್ವಾ? ಫೈಟ್ ಕೊಟ್ಟರು ಇವ್ರ ಮಟ್ಟಿಗೆ ಕೆಲಸ ಮಾಡಕ್ಕ, ಮೋದಿ ತರ ಕೆಲಸ ಮಾಡಕ್ಕಾಗಲ್ಲ ಸರ್. ಒಂದ್ಸರಿ ದೇಶಕ್ಕೋಸ್ಕರ ತುಂಬಾ ಹೋರಾಡ್ತಾ ಇದ್ದಾರೆ ಮೋದಿ ಅವರು.
ಆಯ್ತಾ. ಅದಕ್ಕೋಸ್ಕರ ಮೋದಿನೇ ಬಂದ್ರೆ ಬೆಸ್ಟು ಅಂತ ಹೇಳೋದು. ಅಲ್ಲ, ಒಂದ್ಸರಿ ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ರಾಹುಲ್. ಇಲ್ಲ ಸರ್, ಆಗಲ್ಲ, ಬರಕ್ ಆಗಲ್ಲ ಸರ್. ಅವರು ಬರಲ್ಲ ಸರ್, ಅದು ಕೆಲಸ ಮಾಡೋದ್ರ ತಾನೇ ಮುಂದೆ ಬರೋದು. ಅವರು ಕೆಲಸನೇ ಮಾಡಿಲ್ವಲ್ಲ, ಏನು ಬರ್ತಾರೆ ಮುಂದೆ? ಅಲ್ಲ, ಚಾನ್ಸ್ ಕೊಟ್ಟರು ತಾನೇ ಕೆಲಸ ಮಾಡೋದು. ಇಲ್ಲ ಸರ್, ಈಗ ಅದು ನೋಡಿ ಮಾಡೋರಲ್ಲ. ಈಗ ಸಿದ್ದರಾಮಯ್ಯ ಸರ್ ಮೈಸೂರಲ್ಲಿ ಹೆಂಗೆ ಮಾಡ್ರು ಹಂಗೆ ಮೋದಿ ಅವರು ಮಾಡ್ತಾರೆ. ಅಲ್ಲ, ರಾಹುಲ್ ಗಾಂಧಿ ಅವ್ರನ್ನ ನೀವು ಎಲೆಕ್ಟ್ ಮಾಡ್ಬೋದಾ ಅಂತ ನಾನು ಕೇಳ್ತೀನಿ. ಇಲ್ಲ ಸರ್, ಮೋದಿ ನಾ ಹೇಳ್ತಾರ ಪಕ್ಷದಲ್ಲಿ ಮೋದಿನೇ ಬರೋದು ಸರ್ ಅವರು. ಅಲ್ಲ, ಈಗ ಇನ್ನೂ ಒಂದು ಚಾನ್ಸ್ ಕೊಟ್ಟಿಲ್ಲ ನೀವು. ಇನ್ನೂ ಕೊಟ್ಟಿಲ್ಲ ಸರ್, ಕೊಟ್ಟರು ಬರಲ್ಲ ಸರ್ ಅವರು. ಕೊಟ್ಟರು ಬರಲ್ಲ ಸರ್. ಅಷ್ಟೇ ಸರ್, ನಮ್ಗೆ ತಿಳಿದಿರೋ ಮಾತ್ರ ನಾವು ಹೇಳ್ತಾರೆ. ಅಜ್ಜಿ ಕಾಲದಿಂದನೂ ಅವರ ತಾತನ ಕಾಲದಿಂದನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಪಕ್ಷ ಯಾವ್ದು ಇರಲಿಲ್ಲ, ಹಿಂದ ಯಾವ ಪಕ್ಷನೂ ಇರಲಿಲ್ಲ ಮೊದಲು ಹಿಂದ. ಅಂದ್ರೆ ನಾವು ಬುದ್ಧಿ ಬಂತಿಂದ ಗೊತ್ತಿರೋ ಪ್ರಕಾರ ಮೋದಿ, ನನಗೆ ಬುದ್ಧಿ ಬಂದ ಪ್ರಕಾರ ನನಗೆ ಮೋದಿ ಬಂದರೆ ಚಂದ ಅನಿಸ್ತಾ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ. ಸಾವಿರಾರು ಜನ ಮನಸ್ಸಲ್ಲಿ ಏನೇನು ಅನಿಸುತ್ತೆ ಯಾರು ಗೊತ್ತು ಸರ್? ಅದು ಅಲ್ಲ, ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಮೆಷಿನರೀಸ್ನೆಲ್ಲ ಅಡಾಪ್ಟ್ ಮಾಡಿದ್ರು ನಮ್ಮ ದೇಶಕ್ಕೆ. ಹೌದು, ಅಂದರೆ ಬೇರೆ ಇಂಗ್ಲೆಂಡಿಂದ ತರಿಸಿ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡೋದು ಅಥವಾ ಇಂಡಸ್ಟ್ರಿಗಳನ್ನ ಮಾಡೋದು, ಡೆವಲಪ್ಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡೋದು. ಅದರಿಂದ ಸ್ವಲ್ಪ ದೇಶ ಡೆವಲಪ್ಮೆಂಟ್ ಆಯಿತು ಅನ್ನೋದು ಜನಗಳ ಒಂದು ಅಭಿಪ್ರಾಯ. ಆದರೆ ಅದೇ ಥರ ಈಗೇನಾದರೂ ಒಂದು ಮೊಮ್ಮಗ ನೆಹರು ಅವ್ರ ಮೊಮ್ಮಗ ಏನಿಗೇನಾದರೂ ಚಾನ್ಸ್ ಕೊಟ್ಟರೆ ಅವರು ಏನಾದರೂ ಡೆವಲಪ್ಮೆಂಟ್ ಮಾಡಿ? ಆಗಲ್ಲ ಸರ್, ಡೆವಲಪ್ಮೆಂಟ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಇಂಥದ್ದು ಮಾಡ್ತದ ಅಂತ ಒಂದು ನೆಮ್ಕೋಬೇಕಲ್ವ, ಅದಕ್ಕೆ ನೆಮ್ಕೋಬೇಕಲ್ಲ ಅದಕ್ಕೆ. ಈಗ ಒಂದು ಕೆಲಸ ಮಾಡ್ಯಾರ ಅಂದಮೇಲೆ ನಾನು ಒಬ್ಬ ಒಂದು ಕೆಲಸ ಮಾಡಿದ್ದೀನಿ ಅನ್ನೋ ನನ್ನ ಮೇಲೆ ನಂಬಿಕೆ ಇರುತ್ತೆ. ಈಗ ಮೋದಿ ಅವರು ಕೆಲಸ ಮಾಡಿ ತೋರಿಸಿದ್ದಾರೆ, ಅದಕ್ಕೆ ಎಲ್ಲರ ಮೇಲೆ ಜನಗಳ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇದೆ ಅವರಿಗೆ. ಈಗ ನಂಬಿಕೆ ಕಳ್ಕೋಬೇಕಾಗತ್ತೆ ಅವರು, ಇಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಸೆಂಟ್ರಲಲ್ಲಿ ಮೋದಿ ಬರ್ತಾರೆ ಸರ್, ಮೆಚ್ಕೊಂಡಿದ್ದಾರೆ. ಹಾಂ, ಮಡೋರ್ಗೆ ತುಂಬ ಅನುಕೂಲ ಮಾಡಿದ್ದಾರೆ, ಸಿಲಿಂಡ್ರಿ ಬಡವ್ರ ಮಕ್ಕಳುಗಳಿಗೆ ಅನುಕೂಲ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಅವ್ರ ಕಡೆಯೇ ಅನ್ನದಾನ ಆದರು. ಸಿದ್ದರಾಮಯ್ಯ ಬರೋಕ್ಕೂ ಮುಂಚೆ ಸರ್ಕಾರ ಹಿಂದೆ ಅಲ್ಲಿಂದೇ ಬರ್ತಿದ್ರು ಅನ್ನದಾನ. ಆಯಿತಾ, ಬಡವ್ರುಗಳಿಗೆ ಸಿಲಿಂಡ್ರ್ ಇರಲಿಲ್ಲ, ಸಿಲಿಂಡ್ರ್ ಅವು ಕೆಲಸ ಮಾಡಿಕೊಟ್ರು. ಅದನ್ನ ಹಾಂ, ಶೌಚಾಲಯ ಮಾಡಿಕೊಟ್ಟಿದ್ದಾರೆ, ತುಂಬ ಅನ್ಕೋಟ್ ಮಾಡಿಕೊಟ್ಟಿದ್ದಾರೆ, ರೈತರು ಕೊಡ್ತಾ ಇದ್ದಾರೆ. ನನ್ನ ಉದ್ದೇಶ ಪ್ರಕಾರ ಇಷ್ಟು ಗೊತ್ತಿದೆ ನನಗೆ. ನಂಜುಂಡಸ್ವಾಮಿ ಬುಗತ್ಗಡಿ ಸರ್. ಈಗ ಕೇಂದ್ರದಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆಗವ್ರೆ, ಈಗ ಅವರೇ ಏನಾದರೂ ಮುಂದೆ ಮುಂದುವರಿಬೇಕಾ ಅಥವಾ ಕಾಂಗ್ರೆಸ್ ಅವರು ಯಾರಾದರೂ ಕ್ಯಾಂಡಿಡೇಟ್ನ ಯಾವುದು ಒಳ್ಳೆಯದು ಚೆನ್ನಾಗಿ ನಡೀತದೆ ಅವರೇ ನಡೆಸ್ಬೋದು. ಈಗ ಮೋದಿ ಅವರು ಆಡಳಿತನ ಮೆಚ್ಕೊಂಡಿದ್ದೀರಾ ಅಥವಾ ಬದಲಾವಣೆ ಏನಾದ್ರು ಆಗಬೇಕು? ಅವಾಗಿಂದ ಮಡ್ಕೊಂಬೈಂದ ಮೆಚ್ಕೊಂಡ್ವಿ ಅಂತ ತೊಂದರೆ ಇದೆ. ಈಗ ಮುಂದೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಮೋದಿ ಅವರೇ ಬರಬೇಕಾ ಅಥವಾ ಬೇರೆ ಏನಾದರೂ ಬಂದರು? ಅವ್ರು ಬಂದರೂ ನಡೀತದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಿಲ್ಲಿಸ್ಬೇಕು ಪ್ರಧಾನಿ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡ್ತಾರೆ ಅಂದರೆ ಇನ್ನ ಅದು ಡಿಸೈಡ್ ಆಗಿದೆ. ಬಟ್ ಇಂಡೈರೆಕ್ಟ್ ಆಗಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡೋಣ ಅಂತ ಅನ್ನೋದು ಒಂದು ಮಾತಿದೆ. ಅನುಕೂಲ ಆಗ್ಬೋದು, ಸಪೋರ್ಟ್ ಮಾಡ್ತೀರಾ? ಮಾಡ್ಬೋದು, ಮಾಡಲಿ ಮಾಡಲಿ ಬಿಡಿ. ಯಾರಾದ್ರೇನು ಖರ್ಗೆ ಅವ್ರು ಏನಾದರೂ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಏನಾದ್ರು ಅನ್ಸಿದ್ರೆ ನೀವು ಕಾಂಗ್ರೆಸ್ಗೆ ಏನಾದರೂ ಬೆಂಬಲ ಕೊಡ್ತೀರಾ? ಕೊಡೋಣ. ಕಾರಣ ಸರ್? ಯಾರು ಒಳ್ಳೆ ಅವ್ರು ಬೆಟ್ರ ಬೆಟ್ಟೇನಿಲ್ಲ. ನಮ್ಮ ಈ ಸೇತನ ಎಲ್ಲ ಅವಾಗಿಂದ ಮಾಡ್ಕೊಬಂದಾರ. ನಮ್ಮ ಈ ಸೇತನ ನೋಡಿದ ಅವ್ರ ನಾವು ಈಗ ನೋಡಿದ ಸಿದ್ದರಾಮಯ್ಯ ನೋಡಿವೆ. ಅದು ಬಿಟ್ಟೇನು ಯಾರು ನಾವು ಇಲ್ಲಿ ನಮ್ಮ ಈ ಸೇತನ ಯಾರು ಎಮ್ ಎಲ್ ಎ ಯಾರು ಆಗಿಲ್ಲ. ಸಿದ್ದರಾಮಯ್ಯನವ್ರ ಕೆಲಸಗಳು ಸರ್ ಇಲ್ಲಿ ಸರ್ ನಡೀತಾವ? ಚೆನ್ನಾಗಿ ನಡೀತಾವ? ಈಗ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ಎಲ್ಲ ನಡೀತಾವ? ಅವೆಲ್ಲ ರೀಚ್ ಆಗಿದಾವ ಸರ್? ರೀಚ್ ಆಗಿದೆ. ಮತ್ತು ಕೆಲವರು ಚೆನ್ನಾಗಿಲ್ಲ ಅದು ಅದರಿಂದ ಎಲ್ಲ ತೊಂದರೆಗಳು ಅಂತ ಹೇಳ್ತಾರೆ? ಇಲ್ಲ ಸರ್, ಕೆಲವು ಎಲ್ಲ ಆಗಿದೆ, ನಮಗೇನು ತೊಂದರೆ ಇಲ್ಲ. ಬಿಡಲಿ, ಚೆನ್ನಾಗಿ ನಡೀತಾ ಇದೆ, ಕೆಲಸ ಕಾರ್ಯ ನಡೀತಾ ಇದೆ, ರೋಡ್ಗಳೆಲ್ಲ ಮಾಡೋರ ಅವ್ರ ಕಡೆಯಿಂದ ಇಲ್ಲ ಪ್ರತಿಯೊಂದು ಅವ್ರನ್ನ ಆಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಬೇಕಾದ್ರೆ ಮುಂದಿನ ಸರಿ ನಿಂತರು? ಹಾಂ, ಆಯ್ತು ಆಯ್ತರ ಆಯ್ತರ ಪಕ್ಕ. ಈಗ ಅವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಸ್ಟ್ರಾಂಗ್ ಆಗಿರೋದ್ರಿಂದ ಕೇಂದ್ರದಲ್ಲಿ ಖರ್ಗೆ ಅವ್ರನ್ನ ನಿಲ್ಲಿಸಿ ಏನಾದರೂ ಮಾಡ್ಬೋದು? ಮಾಡ್ಬೋದು, ಅವರು ಮಾಡ್ಬೋದು, ಅಭಿವೃದ್ಧಿ ಮಾಡ್ತಾರ? ಮಾಡ್ತಾರ. ಮೋದಿ ಅವ್ರಿಗಿಂತ ಅಭಿವೃದ್ಧಿ ಮಾಡ್ತಾರೆ? ಮೋದಿ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಅವರು ಹೇಳೋದು. ಹೌದು, ಅವರು ಹೇಳಿದ್ರೆ ಇವರು ಹೇಳೋದು ಕಾಂಗ್ರೆಸ್ ಅವರು ಏನು ಮಾಡಲ್ಲ ನಮ್ಮನೇ ಗೆಲ್ಸಿ ಅಂತ ಹೇಳೋದು ಅಂತ ಹೇಳ್ತಾರೆ. ಈಗ ಯಾರು ನಿಮಗೆ ನಿಮ್ಮ ಪ್ರಕಾರ ಯಾರು ಬಂದರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ? ನಮಗೆ ಇವ್ರ ಕರೆ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಇದು ಹಿಂದೆ ಈಗ 5 ವರ್ಷದಿಂದ ಆಳ್ಕೊಂಬಂದಾರ, ಚೆನ್ನಾಗಿ ನಡ್ಕೊಂಬಂದಿದೆ. ಈಗ ಕೊರೋನಾಲೆಲ್ಲ ಜನಕ್ಕೂ ಅದು ಅವಾಯ್ಡ್ ಮಾಡಿ ಸರಿ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ಈಗ ಇವ್ರು ಹಂಗೆ ಮಾಡ್ಕೋರು, ಅವ್ರು ಮಾಡಲಿ ಬಿಡಿ ಅವ್ರವ. ಇವರೇ ಬೆಟ್ರು ಅಂತ ಕೇಂದ್ರದಲ್ಲಿ ಮೋದಿಯವರೇ ಬೆಟ್ರು? ಮೋದಿಯವರೇ ಬೆಟ್ರು ಸದ್ಯಕ್ಕೆ. ಈಗ ಬಂದ್ರೆ ಇವರು ಮುಂದಕ್ಕೆ ಬಂದ್ರೆ ಇವರು ಚೆನ್ನಾಗಿ ಮಾಡ್ತಾರೆ, ಇವರು ಬಂದ್ರೆ ಮಾಡಲಿ ಬಿಡಿ. ಅದಕ್ಕೆ ರಾಹುಲ್ ಗಾಂಧಿ ಅವ್ರು ನಿಲ್ಲಿಸಿದ್ರೆ ಕ್ಯಾಂಡಿಡೇಟು ಕಾಂಗ್ರೆಸ್ಸಿಂದ ಪ್ರಧಾನಮಂತ್ರಿ ಮಾಡ್ಬೋದಾ? ಮಾಡ್ಬೋದು.
ಮಾಡ್ತಾರೆ ಕೆಲಸಗಳು. ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಈಗ, ಹಂಗೆ ನಡೆದ ಅದು ನಡೀತದ ಮುಂದಕ್ಕೆ ಅಷ್ಟೇ.